ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಚಂದ್ರಶೇಖರ್, ಸ್ಪರ್ಶ ಹಾಸ್ಪಿಟಲ್, ಚಿಕ್ಕಮಗಳೂರು. ಇವತ್ತು ನಾವು ಪುರುಷರಲ್ಲಿ, ಸಾಮಾನ್ಯವಾಗಿ ವಯಸ್ಸಾದ ಪುರುಷರಲ್ಲಿ ಕಂಡುಬರುವಂಥ ಒಂದು ಪ್ರಾಸ್ಟ್ಯಾಟ್ ಗ್ರಂಥಿಯ ಸಮಸ್ಯೆ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪ್ರಾಸ್ಟ್ಯಾಟ್ ಅಂದರೆ ಏನು, ಯಾಕೆ ಈ ಪ್ರಾಸ್ಟ್ಯಾಟ್ ಗ್ರಂಥಿ ನಮ್ಮ ದೇಹದಲ್ಲಿ ಊದುತ್ತೆ, ದೊಡ್ಡದಾಗುತ್ತೆ, ಯಾವ್ಯಾವ ತೊಂದರೆಗಳನ್ನ ಇದು ಮಾಡುತ್ತೆ, ಯಾಕಾಗಿ ಇದಾಗುತ್ತೆ, ಮತ್ತು ಅದನ್ನು ಹೊರಗೆ ಬರೋಕ್ಕೆ ಹೇಗೆ ನಾವು ಅಥವಾ ತಡೆಗಟ್ಟೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಪ್ರಾಸ್ಟ್ಯಾಟ್ ಗ್ರಂಥಿ ಅಂದರೆ ಏನು? ಈ ಪ್ರಾಸ್ಟ್ಯಾಟ್ ಗ್ರಂಥಿ ಅಂತ ಹೇಳಿದ್ರೆ ಒಂದು ಮಹಿಳೆಯರಲ್ಲಿ ಯೂಟ್ರಸ್ ಇದ್ದಂಗೆ ಗಂಡಸರಲ್ಲಿ ಅದು ಶ್ರಿಂಕ್ ಆಗಿ ಅದು ಪ್ರಾಸ್ಟ್ಯಾಟ್ ಥರ ಇರುತ್ತೆ. ಅಂದರೆ ನಮ್ಮ ಈ ಮೂತ್ರ ನಳ ಇರುತ್ತಲ್ಲ, ಅದರ ಅಕ್ಕಪಕ್ಕದಲ್ಲಿ ಈ ಪ್ರಾಸ್ಟ್ಯಾಟ್ ಗ್ರಂಥಿ ಪ್ಲೇಸ್ ಆಗಿರುತ್ತೆ. ಇದರ ಮುಖ್ಯ ಒಂದು ಕಾರ್ಯ ಏನಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ಸ್, ನಮ್ಮ ದೇಹದಲ್ಲಿರುವಂಥ ಇನ್ಫ್ಲಾಮೇಟರಿ ಒಂದು ಕೆಲವು ಎನ್ಝೈಮ್ಸ್ನ ಅಥವಾ ಒಂದು ಮಾಲಿಕ್ಯೂಲ್ಸ್ನ ಪ್ರೊಡ್ಯೂಸ್ ಮಾಡುವಂಥ ಒಂದು ಫಂಕ್ಷನ್. ಮತ್ತು ನಮ್ಮ ಈ ಸೆಮನ್ನಲ್ಲಿ ಅಂದರೆ ವೀರ್ಯದಲ್ಲಿ ಬೇಕಾಗುವಂಥ ಈ ಅಂಶಗಳನ್ನು ಅದನ್ನು ಪೂರೈಸಲಿಕ್ಕೆ ಇರುವಂಥ ಒಂದು ಗ್ರಂಥಿ ಅಂದರೆ ಈ ಪ್ರಾಸ್ಟ್ಯಾಟ್. ಈ ಪ್ರಾಸ್ಟ್ಯಾಟ್ ಸಾಮಾನ್ಯವಾಗಿ ಪುರುಷರಲ್ಲಿ ಇದು ದೊಡ್ಡದಾಗ್ತಾ ಹೋಗುತ್ತೆ. ಈ ದೊಡ್ಡದಾಗೋದು 25ನೇ ವಯಸ್ಸಿಂದಲೇ ಸ್ಟಾರ್ಟ್ ಆಗುತ್ತೆ. ಅನಿಯಮಿತವಾಗಿ ಜಾಸ್ತಿಯಾಗಿ ತೊಂದರೆ ಕೊಡುವಂಥ ಮಟ್ಟಕ್ಕೆ ಹೋದಾಗ ಅದು 60ರಿಂದ 70ನೇ ವಯಸ್ಸಲ್ಲಾಗುತ್ತೆ. ಆದರೆ ಇತ್ತೀಚೆಗೆ 50ನೇ ವಯಸ್ಸಿನಲ್ಲೇ ಕೆಲವರು ಪ್ರಾಸ್ಟ್ಯಾಟ್ ಸಂಬಂಧಿ ಸಮಸ್ಯೆಗಳನ್ನು ಬಳಲ್ತಾ ಇರ್ತಾರೆ. ಸಾಮಾನ್ಯವಾಗಿ ಕ್ಲಿನಿಕ್ಗೆ ಬಂದಾಗ ಕೇಳ್ತಾರೆ ನನಗೆ, ಡಾಕ್ಟ್ರೆ ಸರಿಯಾಗಿ ಮೂತ್ರ ಪಾಸ್ ಆಗೋದಿಲ್ಲ, ಹಿಡ್ದಂಗೆ ಆಗುತ್ತೆ, ಮತ್ತೆ ಹೋಗಿ ಬಂದಮೇಲೂ ಕೂಡ ಒಂದು ಫೀಲಿಂಗ್ ಇರಲ್ಲ ನನಗೆ, ಮತ್ತೆ 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 ಹೋಗಿ ನಾನು ಯೂರಿನ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಹೋದ ನಂಗೆ ಫುಲ್ನೆಸ್, ನಂಗೆ ಒಂದು ತೃಪ್ತಿ ಇರಲ್ಲ. ಮತ್ತು ಕೆಲವರಲ್ಲಿ ಈ ಕಿಬ್ಬೊಟ್ಟೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಅದು ಕೂಡ ಒಂದು ಕಾಮನ್ ಸಿಂಪ್ಟಮ್ಸ್ ಆಗಿದೆ. ರಾತ್ರಿ ಹೊತ್ತು ಪದೇ 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 ಎದ್ದು ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ, ಯಾಕಂದರೆ ಅವರಿಗೆ ಫೀಲಿಂಗ್ ಇರುತ್ತೆ, ಏನೋ ತುಂಬದಂಗೆ ತುಂಬಿದೆ ನನ್ನ ಬ್ಲ್ಯಾಡರ್ ಅಂತ. ಇದು ಡಯಾಬಿಟೀಸ್ನಲ್ಲೂ ಇರುತ್ತೆ ಆ್ಯಕ್ಚುಲಿ, ಪದೇ ಪದೇ ಹೋಗುವಂಥದ್ದು. ಆದರೆ ಇದು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಡಯಾಬಿಟೀಸ್ನಲ್ಲಿ ಮೂತ್ರ ಚೆನ್ನಾಗಿ ಹೋಗುತ್ತೆ. ಆದರೆ ಇದರಲ್ಲಿ ಯಾವುದೋ ಒಂದು ಪೈಪ್ನ ನಾವು ಇವಾಗ ಗ್ರಂಥಿ ದೊಡ್ಡದಾದರೆ ಆ ಪೈಪ್ನ ಒತ್ತಿಡ್ದಂಗೆ, ಮತ್ತು ಕೆಲವರಲ್ಲಿ ಏನಂದರೆ ಎಜಾಕ್ಯುಲೇಷನ್, ವೀರ್ಯ ಸ್ಖಲನ ಆಗುತ್ತಲ್ಲ, ಅದು ಕೂಡ ತುಂಬ ನೋವಾಗುತ್ತೆ, ಮತ್ತು ಅದು ಸ್ಖಲನ ಸರಿಯಾಗಿ ಆಗೋದಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅದು 70 ವಯಸ್ಸು ಆದಮೇಲೆ. ಇದಕ್ಕೆ ನಾವು ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ಹೆಸರೇ ಹೇಳುವಂಗೆ ಬಿನೈನ್, ಅಂದರೆ ಇದು ಕ್ಯಾನ್ಸರ್ ಅಲ್ಲದ ಒಂದು ಇದು. ಆದರೆ 10ರಿಂದ 15% ಜನರಲ್ಲಿ ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಯಾಕಪ್ಪ ಈ ಪ್ರಾಸ್ಟೇಟ್ ದೊಡ್ಡದಾಗ್ತಾ ಹೋಗುತ್ತೆ ಅನ್ನೋದು ನೋಡೋಣ. ಇದು ಆ್ಯಕ್ಚುಲಿ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗೋಕ್ಕೆ ತುಂಬ ಕಾರಣಗಳಿದೆ. ಆ್ಯಕ್ಚುಲಿ ನಿರ್ದಿಷ್ಟವಾದ ಒಂದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ನಾರ್ಮಲಿ ಏಜಿಂಗ್, ನಮ್ಮ ವಯಸ್ಸು ಆಗ್ತಾ ಇದ್ದಂಗೆ ಆ ಪ್ರಾಸ್ಟೇಟ್ ಗ್ರಂಥಿ ಜಾಸ್ತಿ ಯೂಸ್ ಆದಂಗೆ ಇದು ದೊಡ್ಡದಾಗ್ತಾ ಹೋಗುತ್ತೆ. ಅದು ಸಾಮಾನ್ಯವಾಗಿ 60ರಿಂದ 70ನೇ ವಯಸ್ಸಿನಲ್ಲಿ ಅದು ತೊಂದರೆ ಕೊಡುವಷ್ಟು ಮಟ್ಟಕ್ಕೆ ಬೆಳೆಯಕ್ಕೆ ಶುರುವಾಗುತ್ತೆ. ಕೆಲವರಿಗೂ ಎಲ್ಲರಿಗೂ ಬೆಳೆದಿರುತ್ತೆ, ಆದರೆ ಎಲ್ಲರಿಗೂ ತೊಂದರೆ ಆಗಬೇಕು ಅಂತ ಇರಲ್ಲ. ಸುಮಾರು 60ರಿಂದ 70 ವಯಸ್ಸಿನ ನಂತರ ಆ್ಯಕ್ಚುಲಿ ಒಂದು 25ರಿಂದ 30% ಗಂಡಸರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಅದೇ 75ರಿಂದ 70 ನಂತರ ಕಳೆದ ಮೇಲೆ ಅವರು ಒಂದು 40ರಿಂದ 50% ಜನರಲ್ಲಿ ಈ ಪ್ರಾಸ್ಟೇಟ್ ಸಮಸ್ಯೆ ಕಂಡು ಬರ್ತಾ ಇದೆ. ಒಂದು 10% 50ರಿಂದ ಕಡಿಮೆ ಇರೋ ಜನರಲ್ಲೂ ಕೂಡ ಇತ್ತೀಚೆಗೆ ಕಾಣಿಸ್ತಾ ಇದೆ. ಸೊ ಕಾರಣಗಳೇನು? ಸೊ ಮೊದಲಿಗೆ ಏಜಿಂಗ್, ಎರಡನೇದು ಡಯಾಬಿಟೀಸ್. ಈ ಡಯಾಬಿಟೀಸ್ ಕಾಯಿಲೆ ಇದ್ದವರಿಗೆ ಮೂತ್ರಕೋಶ ಈ ಪ್ರಾಸ್ಟೇಟ್ ಬೇಗನೆ ಓದುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಒಂದು ಕಾರಣ. ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾದಾಗ ನಮ್ಮ ಈ ಪ್ರಾಸ್ಟೇಟ್ನ ಸುತ್ತಮುತ್ತ ಫ್ಯಾಟ್ ಬಂದು ಸೇರ್ಕೊಳ್ಳುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಲ್ಲಿ, ಆವಾಗ ಈ ಪ್ರಾಸ್ಟೇಟ್ ಒತ್ತಾ ಹೋಗುತ್ತೆ. ಇನ್ನು ಮೂರನೇದು ನಾನು ಹೇಳಬೇಕು ಅಂತ ಹೇಳಿದ್ರೆ DHT, ಇದು ತುಂಬ ಒಂದು ಇಂಪಾರ್ಟೆಂಟ್ ಒಂದು ಕಾರಣ. DHT ಅಂದರೆ ಡಿಹೈಡ್ರಾಕ್ಸಿ ಟೆಸ್ಟೋಸ್ಟೆರಾನ್. ನೀವು ಇತ್ತೀಚೆಗೆ ಕೇಳ್ತಾ ಇರ್ಬೋದು, ಕೆಲವರು ಆಯಿಲ್ಸಲ್ಲೆಲ್ಲ DHT ಇದಾಗ್ತಾರೆ, ಉಪಯೋಗಿಸ್ತಾರೆ, ಆಯುರ್ವೇದಿಕ್ ತೈಲಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, DHT ಇದೆಯಾ ಅಂತ ನೋಡ್ತಾರೆ. ಇದು ಈ ಟೆಸ್ಟೋಸ್ಟೆರಾನ್ ಅಂತ ಒಂದು ಮೇಲ್ ಹಾರ್ಮೋನ್ ಏನಿದೆ ಅದು ಈ DHTನ ಉಂಟು ಮಾಡುತ್ತೆ, ಜಾಸ್ತಿಯೇ ಮಾಡುತ್ತೆ. ಈ DHT ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಡಿಹೈಡ್ರಾಕ್ಸಿ ಟೆಸ್ಟೋಸ್ಟೆರಾನ್ ಅಂತ ಒಂದು ಹಾರ್ಮೋನು ಅಂಶ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಈ ಪ್ರಾಸ್ಟೇಟ್ ಊದೋದನ್ನ ಅಥವಾ ಪ್ರಾಸ್ಟೇಟ್ ದೊಡ್ಡದಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತಿನ್ನೊಂದು ಎಸ್ಟ್ರೋಜನ್, ಫೀಮೇಲ್ ಹಾರ್ಮೋನ್. ಈ ಎಸ್ಟ್ರೋಜನ್ ಕೂಡ ಈ ಪ್ರಾಸ್ಟೇಟ್ನ ಊದಿಸ್ಲಿಕ್ಕೆ ಒಂದು ಪ್ರಮುಖ ಒಂದು ಹಾರ್ಮೋನ್ ಆಗಿದೆ. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಇಟ್ಕೋಬೇಕು. ಈ ಪ್ರೊಡಕ್ಷನ್, ನಾವು ಎಸ್ಟ್ರೋಜನ್ ಲೆವೆಲ್ಸ್ ಚೆಕ್ ಮಾಡಿದಾಗ, DHT ಲೆವೆಲ್ಸ್ ಚೆಕ್ ಮಾಡಿದಾಗ ಇದು ಅಧಿಕವಾಗ್ತಾ ಇದ್ದಲ್ಲಿ ಈ ಪ್ರಾಸ್ಟೇಟ್ ಸಮಸ್ಯೆ ಬಂದೇ ಬರುತ್ತೆ ಅಂತ ಆಗುತ್ತೆ. ಸೊ ಇದ್ರದ್ದು ಮುಂದೆ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ, ಇದು ನಾನು ಮುಂಚೆನೇ ಹೇಳ್ದಂಗೆ 10ರಿಂದ 15% ಜನರಲ್ಲಿ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಇದನ್ನು ಹೇಗೆ ತಟ್ಟೆಗಟ್ಟೋದು ಅನ್ನೋದನ್ನು ನಾವು ಈಗ ವಿಸ್ತೃತವಾಗಿ ನೋಡೋಣ. ಸೊ ಮೊದಲಿಗೆ ಬಿನೈನ್ ಅಂತ ಹೇಳಿದ್ರೆ ಯಾವುದೇ ರೀತಿ ಹಾರ್ಮ್ಫುಲ್ ಇಟ್ಟಲ್ಲ, ಕೇವಲ ಸ್ವಲ್ಪ ನಿಮ್ಮ ಇರಿಸುಮುರುಸು ಉಂಟು ಮಾಡುವಂಥ ಒಂದು ಕಾಯಿಲೆ ಅಷ್ಟೇ. ಆದರೆ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆದಾಗ ಬೇರೆ ಬೇರೆ ದೊಡ್ಡ ದೊಡ್ಡ ತೊಂದರೆಗಳನ್ನು ನಿಮಗೆ ಉಂಟು ಮಾಡ್ಬೋದು. ಸೊ ಮೊದಲು ಫಸ್ಟಿಂಗ್ ನಾವು ಡಯಾಗ್ನೋಸ್ ಮಾಡೋದು ಅಂತ ಹೇಳಿದ್ರೆ ಇದನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ. ಈಗ ಪ್ರಾಬ್ಲಮ್ಸ್ ಅಂತ ಬಂದವರಲ್ಲಿ ಅಲ್ಟ್ರಾಸೌಂಡಲ್ಲಿ ಮಾಡಿ ನೋಡ್ತೀವಿ, ಪ್ರಾಸ್ಟೇಟ್ ಎಷ್ಟು ಡೈಮೆನ್ಷನ್ಸ್, ಎಷ್ಟು ಅಳತೆ, ಎಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿದೆ ಅಂತ ನೋಡ್ತೀವಿ. ಎರಡನೇದಾಗಿ ಇದು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೋ ಬಿಡುತ್ತೋ ಅನ್ನೋದನ್ನು ನೋಡಲಿಕ್ಕೆ ಇನ್ನೊಂದು ಬ್ಲಡ್ ಟೆಸ್ಟ್ ಇದೆ, ಅದು ಪ್ರಾಸ್ಟ್ಯಾಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ, PSA ಅನ್ನೋ ಒಂದು ಟೆಸ್ಟ್. ಈ ಬ್ಲಡ್ ಟೆಸ್ಟ್ನ ಈ ಪ್ರಾಸ್ಟ್ಯಾಟ್ ಸಮಸ್ಯೆ ಇರೋರು ವರ್ಷಕ್ಕೊಂದು ಸಲ ಖಂಡಿತವಾಗಿ ಮಾಡಿ.
ಯಾಕಂದರೆ ಈ ಬರೀ ಟೆಸ್ಟಿಂದನೇ ಈ ಪ್ರಾಸ್ಟೇಟ್ ಸಮಸ್ಯೆ ಕ್ಯಾನ್ಸರ್ ಆಗೋದನ್ನು ನೋಡ್ಕೊಂತಿದ್ದಂಗೆ ನಾವು ಕಂಡುಹಿಡಿಬೋದು ಮತ್ತು ಅದನ್ನು ತಡೆಗಟ್ಟಬೋದು, ಸಂಪೂರ್ಣವಾಗಿ ತಡೆಗಟ್ಟಬೋದು. ಸೊ ಈ ಟೆಸ್ಟ್ಗಳನ್ನ ಮಾಡೋದು ಭಾಳ ಮುಖ್ಯ. ಜೊತೆಗೆ ಕೆಲವು ಬೇರೆ ಈ ಡಯಾಬಿಟಿಸ್ ಸಂಬಂಧಪಟ್ಟ HbA1c ಇರ್ಬೋದು, ಈ ಟೆಸ್ಟ್ಗಳು ಮಾಡಿಬಿಟ್ಟು ನಾವು ಸರಿ ಮಾಡ್ಕೋಬೋದು. ಮತ್ತು ಕೆಲವು ಹಾರ್ಮೋನ್ ಟೆಸ್ಟ್ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದ್ದಲ್ಲಿ, ಬೇರೆ ಬೇರೆ ತೊಂದರೆ ಕೊಡ್ತಾ ಇದ್ದಲ್ಲಿ, ಈ DHT ಹಾರ್ಮೋನ್ ಅಥವಾ ಎಸ್ಟ್ರೋಜನ್ ಹಾರ್ಮೋನ್, ಮೇಲ್ ಎಸ್ಟ್ರೋಜನ್ ಹಾರ್ಮೋನ್ನ ಚೆಕ್ ಮಾಡೋದ್ರಿಂದ ಕೂಡ ಈ ಪ್ರಾಬ್ಲಮ್ ಎಷ್ಟು ಡೀಟೇಲ್ ಆಗಿದೆ ಅದನ್ನು ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ಬೋದಾಗಿದೆ. ಸೊ ಈಗ ಮನೆಯಲ್ಲೇ ಮಾಡ್ಕೊಳ್ಳೋದು ಪರಿಹಾರ, ಈಗ ನನಗೆ ಬರಬಾರದು ಪ್ರಾಸ್ಟೇಟ್ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಪರಿಹಾರಗಳನ್ನು ಸ್ವಲ್ಪ ತಿಳಿಸ್ಕೊಡ್ತೀನಿ. ಇದನ್ನು ಅಟ್ಲೀಸ್ಟ್ ಇದು 40-50 ವಯಸ್ಸಿನವರೇ ಮಾಡೋಕ್ಕೆ ಶುರು ಮಾಡಿದ್ರೆ ಮುಂದೆ ಪ್ರಾಸ್ಟೇಟ್ ದೊಡ್ಡದಾಗೋದನ್ನು ಸಂಪೂರ್ಣವಾಗಿ ತಡೆಗಟ್ಬೋದು. ಅದು ಬಂದಿರೋರು ಕೂಡ ಮಾಡಿದ್ರು ಕೂಡ ಅದರಿಂದ ಆಗ್ತಾ ಇರುವಂಥ ತೊಂದರೆಗಳನ್ನು ಕೂಡ ಸಂಪೂರ್ಣವಾಗಿ ನಿವಾರಿಸ್ಕೊಳ್ಬೋದು. ಮೊದಲಿಗೆ ಬಹಳ ಮುಖ್ಯವಾಗಿ DHT ಬ್ಲಾಕರ್ಸ್, DHTಯನ್ನು ಬ್ಲಾಕ್ ಮಾಡುವಂಥ ಕೆಲವು ಫುಡ್ಸ್ನ ನಾವು ತೊಗೋಬೇಕಾಗುತ್ತೆ. ಯಾವುದಪ್ಪ ಈ DHT ಬ್ಲಾಕರ್ಸ್? ಮೊದಲನೇದಾಗಿ ಈ ನೆಟ್ಟಲ್ ಲೀಫ್ ಅಂತ ಹೇಳ್ತೀನಿ ನಾನು. ನೆಟ್ಟಲ್ ಲೀಫಲ್ಲಿ ತುರ್ಕೆ ಸೊಪ್ಪು ಅಂತ ಬರುತ್ತಲ್ಲ, ಅದರ ಬೇರು ತುರ್ಕೆ ಸೊಪ್ಪು ಬರುತ್ತೆ ಕೆಲವು ಮುಟ್ಟಿದ ತಕ್ಷಣ ಕಡಿಯುತ್ತೆ, ಅದರ ಬೇರನ್ನು ನಿಧಾನವಾಗಿ ತೆಗೆದು ಅದನ್ನು ಅದನ್ನು ಕ್ಲೀನ್ ಮಾಡಿ ಅದನ್ನು ಒಂದು ಕಷಾಯ ಮಾಡ್ಕೋಬೇಕು. ಇವಾಗ ಸೂಪರ್ ಮಾರ್ಕೆಟಲ್ಲೂ ಸಿಗ್ತಾ ಇದೆ ಈ ನೆಟ್ಟಲ್ ಲೀಫ್ ಟೀ ಅಂತ ಹೇಳ್ಬಿಟ್ಟು, ಎಕ್ಸ್ಟ್ರಾಕ್ಟ್ ಅಂತ ಹೇಳ್ಬಿಟ್ಟು. ಮತ್ತು ನಿಮಗೆ ಆನ್ಲೈನಲ್ಲಿ ಹುಡುಕಿದ್ರೆ ನೆಟ್ಟಲ್ ಲೀಫ್ ಟೀ ಅಂತ ಹೇಳಿದ್ರೆ ಅದು ನಿಮಗೆ ಅದು ಬೇರನ್ನ ನಿಮಗೆ ಸಂಪೂರ್ಣ ಇದೇ ಸಿಕ್ಬಿಡ್ತದೆ. ನೆಟ್ಟಲ್ ಲೀಫ್ ಟೀ ಅಂದರೆ PCODಲು ಕೂಡ ತುಂಬ ಜನ ಯೂಸ್ ಮಾಡ್ತಿದ್ದಾರೆ, ತುಂಬ ಒಳ್ಳೆ ರಿಸಲ್ಟ್ ಬರ್ತದೆ. ಯಾಕಂದರೆ ಇದು DHTನ ಡೈರೆಕ್ಟ್ DHT ಬ್ಲಾಕರ ಕೆಲಸ ಮಾಡುತ್ತೆ. ಇದನ್ನು ಒಂದು ಕಷಾಯ ಥರ ಮಾಡಿಕೊಂಡು, ಗ್ರೀನ್ ಟೀ ಥರ ಮಾಡಿಕೊಂಡು ಕುಡಿಯೋದ್ರಿಂದ ಈ ಪ್ರಾಸ್ಟೇಟ್ ಊದುವ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ, ಶ್ರಿಂಕ್ ಆಗ್ತಾ ಬರುತ್ತೆ. DHT ಬ್ಲಾಕ್ ಆಗೋದ್ರಿಂದ ಇದು ಕಡಿಮೆ ಆಗ್ತಾ ಬರುತ್ತೆ. ಎರಡನೇದು ಸಾಫ್ ಆಲ್ಮೆಂಟು, ಇದು ಕೂಡ ಇದು ಇಂಡಿಯನ್ ಹರ್ಬಲ್ಲ, ಹೊರಗಡೆ ಹರ್ಬ್ ಆಗಿರೋದ್ರಿಂದ ಇದು ಆನ್ಲೈನಲ್ಲಿ ತರಿಸ್ಕೋಬೋದು, ಇಲ್ಲ ಸೂಪರ್ ಮಾರ್ಕೆಟ್ಗಳು ಕರೆಕ್ಟ್ಲಿ ಸಿಗುತ್ತೆ. ಇದನ್ನು ಕೂಡ ತೊಗೊಂಡು ಉಟ್ಬಿಟ್ಟು ಈ ಜೇನುತುಪ್ಪದ ಜೊತೆನೋ ಅಥವಾ ಇದ್ರ ಜೊತೆನೋ ತಿಂತಾ ಬಂದರೆ, ಸೇವಿಸ್ತಾ ಬಂದರೆ, ಒಂದು ಸ್ಪೂನು ಸೇವಿಸ್ತಾ ಬಂದರೆ, ಸಾಫ್ ಆಲ್ಮೆಟೊ ಸೇವಿಸ್ತಾ ಬಂದರೆ DHT ಲೆವೆಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಮೂರನೇದು ಭಾಳ ಮುಖ್ಯವಾಗಿ ನಮ್ಮ ಶುಗರ್, ಡಯಾಬಿಟಿಸ್, ಶುಗರ್ನ ಆದಷ್ಟು ಕಂಟ್ರೋಲ್ ಇಟ್ಕೋಬೇಕು. HbA1c ಮಾಡಿ ನಿಮ್ಮ ಡಯಟಿಂದನೋ ಅಥವಾ ನಿಮ್ಮ ಮೆಡಿಕೇಷನ್ಸಿಂದನೋ, ಮನೆ ಮದ್ದುಗಳಿಂದನೋ, ಎಕ್ಸಸೈಸಿಂದನೋ, ವ್ಯಾಯಾಮದಿಂದನೋ ಈ ಶುಗರ್ ಲೆವೆಲ್ಸ್ನ ಸಾಧ್ಯವಾದಷ್ಟು ಕಂಟ್ರೋಲ್ ಇಟ್ಕೊಳ್ಳಿ. ಶುಗರ್ ಜಾಸ್ತಿ ಪ್ರಮಾಣದಲ್ಲಿ ನಿಮ್ಮ ದೇಹದಲ್ಲಿ ರಕ್ತದಲ್ಲಿ ಇದೆ ಅಂತ ಹೇಳಿದ್ರೆ ಪ್ರಾಸ್ಟೇಟ್ ಅಷ್ಟೇ ಬೇಗ ದೊಡ್ಡದಾಗ್ತಾ ಬರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಭಾಳ ಮುಖ್ಯ, ಶುಗರ್ನ ಆದಷ್ಟು ಕಂಟ್ರೋಲ್ ಇಟ್ಕೋಬೇಕು. ನಾಲ್ಕನೇದು ಜಿಂಕ್, ಬಹಳ ಮುಖ್ಯವಾಗಿ ನಮ್ಮ ದೇಹಕ್ಕೆ ಜಿಂಕ್ನ ಅವಶ್ಯಕತೆ ಇದೆ. ಜಿಂಕ್ ಜಾಸ್ತಿ ಅಧಿಕ ಪ್ರಮಾಣದಲ್ಲಿ ಇದ್ದಾಗ ನಮಗೆ ಈ ಪ್ರಾಸ್ಟೇಟ್ ಊದೋದು ಕಡಿಮೆ ಆಗುತ್ತೆ. ಜಿಂಕ್ ನಮಗೆ ಜಾಸ್ತಿ ಸಿಗುವಂಥದ್ದು ಈ ಬೀಜಗಳಲ್ಲಿ, ಈ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಸಬ್ಷಾ ಸೀಡ್ಸ್ ಇರ್ಬೋದು, ಈ ಥರ ಸೀಡ್ಸ್ನಲ್ಲಿ ನಮ್ಮ ಡಯಟ್ನಲ್ಲಿ ಜಾಸ್ತಿ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಈ ಜಿಂಕ್ನ ಅಂಶ ಜಾಸ್ತಿ ಆಗುತ್ತೆ, ಪ್ರಾಸ್ಟೇಟ್ನ ಊದುವ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇನ್ನೊಂದು ಸೆಲೆನಿಯಂ, ಸೆಲೆನಿಯಂ ನಾರ್ಮಲಾಗಿ ಫುಡ್ಸಲ್ಲಿ ಅಷ್ಟೊಂದು ರಿಚ್ಚಾಗಿ ಹೇರಳವಾಗಿ ಸಿಗಲ್ಲ, ಅದಕ್ಕೆ ಒಂದು 100 mcgವರೆಗೂ ನೀವು ಸಪ್ಲಿಮೆಂಟ್ಸಾಗಿ ತೊಗೋಬೇಕು. ಈ ನ್ಯೂಟ್ರಿಷನಲ್ ಡಿಫಿಷಿಯನ್ನ ಸರಿ ಮಾಡ್ತಾ ಬಂದಾಗ ಈ ಪ್ರಾಸ್ಟೇಟ್ ನಿಧಾನವಾಗಿ ಶ್ರಿಂಕ್ ಆಗ್ತಾ ಬರುತ್ತೆ ಮತ್ತು ಇದರಿಂದ ನಿಮಗೆ ಉಂಟಾಗುವ ತೊಂದರೆ ಕೂಡ ಸಂಪೂರ್ಣವಾಗಿ ಅವಾಯ್ಡ್ ಆಗುತ್ತೆ. ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಜಿಂಕ್ ಸೆಲೆನಿಯಂ ಸಪ್ಲಿಮೆಂಟ್ಸ್ ತೊಗೊಳ್ಳಿ, ನಮ್ಮ DHT ಬ್ಲಾಕರ್ಸನ್ನು ಯೂಸ್ ಮಾಡಿ. ತುಂಬ ದೊಡ್ಡ ದೊಡ್ಡ ಮೆಡಿಸಿನ್ಸ್ಗಳು ದೊಡ್ಡ ದೊಡ್ಡದಾಗಿ ಆಡೋದನ್ನು ತಪ್ಪಿಸ್ಕೋಬೋದು, ಜೊತೆಗೆ ಇದು ಕ್ಯಾನ್ಸರಾಗಿ ಕನ್ವರ್ಟ್ ಆಗೋದನ್ನು ಕೂಡ ತಪ್ಪಿಸ್ಬೋದು. ಇದೇ ಥರ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೊಮ್ಮೆ ಕಾಣೋಣ. ಅಲ್ಲಿವರೆಗೂ ನಮಸ್ಕಾರ.